ರೈತನ ಭೂಮಿಗೆ ನೀರು ಕೊಡಬೇಕು ಹೊರತಾಗಿ ಕಾಂಟ್ರಾಕ್ಟರ್ ಕೈಗೆ ಕೆಲಸ ಕೊಡೋದಲ್ಲ ಅವರದೆಲ್ಲ ಲಕ್ಷ್ಯ ಕಾಂಟ್ರಾಕ್ಟರ್ ಗೆ ಅಲ್ಲಿ ಮುಗಿತ್ ಕಾಂಟ್ರಾಕ್ಟರ್ ಕೆಲಸ ಕೊಟ್ಟು ತಮಗೆ ಏನು ಬೇಕು ತಗೊಂಡ್ರೆ ಅಂದ್ರೆ ಅಲ್ಲಿಗೆ ನೀರಾವರಿ ಮುಗಿತ್ ಮುಂದೆ ನೋಡಕ್ಕೆ ಬರ್ತಿರಲಿಲ್ಲ ಅವರು ತಿರುಗಿನ ನೋಡಿಲ್ಲ ಈ ಕೃಷ್ಣಾ ನೀರಾವರಿ ಯೋಜನೆ ಮೊದಲೇ ಅಂತ ಪ್ರಾರಂಭ ಆಗಬೇಕಾದ್ರೆ 50 ವರ್ಷ ಬೇಕಾಯ್ತು 50 ವರ್ಷ ಸ್ವತಂತ್ರ ಬಂದ 50 ವರ್ಷ ಯಾರಿದ್ರು ಆಡಳಿತದಲ್ಲಿ ಏನು ಮಾಡಿದ್ರಿ ನೀವು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದವರು ಯಾರು ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗುತ್ತೆ ಕೃಷ್ಣ ಮೇಲೆ ಆಣೆ ಆಣೆ ಮಾಡಿ ಸರ್ಕಾರಕ್ಕೆ ಬಂದ್ರು ಈಗ ಬೋಗಸ್ ಗ್ಯಾರಂಟಿ ಇದಿಲ್ಲ ಅದರ ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10000 ಕೋಟಿ ಕೊಡ್ತೀವಿ ಕೃಷ್ಣ ಮೇಲ್ದಂಡ ಯೋಜನೆಗೆ ಎಲ್ಲಿ ಕೊಟ್ರಿ 5 ವರ್ಷದಲ್ಲಿ ನೀವು ಕೊಟ್ಟಿರುವಂತದ್ದು ಕೇವಲ 6000 ಕೋಟಿ ಪ್ರತಿ ವರ್ಷ 10000 50000 ಕೊಡಬೇಕಾಯ್ತು ಮಾಡಲಿಲ್ಲ ರೈತರ ಭೂಮಿಯನ್ನ ತಗೊಳ್ತೀರಿ ಹಳ್ಳಿಗಳನ್ನ ಮುಳುಗಿಸ್ತೀರಿ ಅವರಿಗೆ ಪರಿಹಾರ ಕೊಡಬೇಕು ಒಂದು ದರ ನಿಗದಿ ಮಾಡಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಒಂದು ದರ ನಿಗದಿ ಮಾಡಕಾಗಲಿಲ್ಲ ಎಲ್ಲ ರೈತರು ಕೇಳಿದ್ರು ಒಂದೇ ದರ ಮಾಡ್ರಿ ಅಂತ ನಾಚಿಕೆ ಆಗಬೇಕು ನಿಮಗೆ ಒಂದು ದರನ ನಿಗದಿ ಮಾಡಕಾಗದಿರುವಂತ ಈಗ ನಮಗೆ ಪಾಠ ಹೇಳ್ತೀವಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಈ ಬಾರಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿದ್ದೇನೆ ಅದಕ್ಕೆ ಬೇಕಾಗಿರುವಂತ ಅನುದಾನವನ್ನ ಕೊಡ್ತೇವೆ ಎಲ್ಲ ನೀರಾವರಿ ಯೋಜನೆಗಳನ್ನು ಮುಗಿಸೋದಕ್ಕೆ ಕಟಿಬದ್ಧಾಗಿ ನಾವು ಆಗಲಿರಲು ಕೆಲಸವನ್ನ ಮಾಡುತ್ತೇವೆ ಬಿಜಾಪುರ ಜಿಲ್ಲೆ 5 ನದಿಗಳು ಹರಿದ್ರು ಬರಗಾಲ ತಪ್ಪಿಲ್ಲ ಇಲ್ಲಿ ಜನ ಮನೆ ಮಠವನ್ನ ಕಳ್ಕೊಂಡಿದ್ದಾರೆ ಈ ಬಿಜಾಪುರ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ನೀರಾವರಿ ಆಗುವವರೆಗೂ ಸುಮಾರು 5 ಲಕ್ಷ ಹೆಕ್ಟೇರ್ ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಪ್ರದೇಶ ನೀರಾವರಿ ಆಗುವವರೆಗೂ ನಾವು ವಿಶ್ರಮಿಸುತ್ತಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ